ನಮ್ಮ ಕರ್ನಾಟಕಕ್ಕೆ ಬೆಸ್ಟ್ ತಳಿ ಅಂದ್ರೆ ಬೀಟಲ್ ಇಲ್ಲೇತಿ ಅಂದ್ಬಿಟಿ ಕಾಶ್ಮೀರ್ ತಳಿ ಇದು ಪ್ಯೂರ್ ನಾಟಿ ನಮ್ಮ ಪ್ರೀತಿಯ ಮತ್ತು ನೆಲ್ಮೆಯ ವೀಕ್ಷಕರೇ ನಮಸ್ಕಾರ ಮೇಕೆ ತಳಿಗಳಲ್ಲಿ ಅತಿ ವೇಗವಾಗಿ ಬೆಳೆಯುವಂತದ್ದು ರೋಗನಿರೋಧಕ ಶಕ್ತಿ ಇರುವಂತದ್ದು ಅತಿ ಹೆಚ್ಚು ಹಾಲನ್ನ ನೀಡುವಂತದ್ದು ಎಲ್ಲಾ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತದ್ದು ಮತ್ತು ರುಚಿಕರವಾದ ಮಾಂಸ ಇರುವಂತದ್ದು ಬೀಟಲ್ ಮೇಕೆ ತಳಿ ಇವರ ಹೆಸರು ಕೋವಿ ನಾಗರಾಜಣ್ಣ ಉಲಿವಾನ ಗ್ರಾಮ ಕೆರಗೋಡು ಒಬ್ಳಿ ಮಂಡ್ಯ ತಾಲ್ಲೂಕು ಇವರು ಬೀಟಲ್ ಮೇಕೆಗಳು ನಾಟಿ ಕುರಿಗಳು ಕಾಶ್ಮೀರಿ ಕುರಿಗಳು ಮತ್ತು ವಿವಿಧ ಜಾತಿಯ ಕೋಳಿಗಳನ್ನ ಸಾಕಾಣಿಕೆ ಮಾಡೋದರಿಂದ ವರ್ಷವಿಡಿ ನಿರಂತರವಾದ ಆದಾಯವನ್ನ ಗಳಿಸ್ತಾ ಇದ್ದಾರೆ ಸರ್ ನಾನು ಫಸ್ಟ್ ವ್ಯವಸಾಯ ಮಾಡುತ್ತಿದ್ದೆ ವ್ಯವಸಾಯದಲ್ಲಿ ಏನೋ ನಮಗೆ ವರ್ಕೌಟ್ ಆಗಲಿಲ್ಲ ಹಾಗಾಗಿ ಒಂದು ಮಟನ್ ಸ್ಟಾಲ್ ಮಾಡೋದ ಅಂದ್ಬಿಟ್ಟು ಒಂದು 8 ವರ್ಷ ಮಟನ್ ಸ್ಟಾಲ್ ಮಾಡಿದೆ ಅದರಲ್ಲಿ ಪರವಾಗಿಲ್ಲ ಏನೋ ಪರವಾಗಿಲ್ಲ ಅನಿಸ್ತು ಆದರೆ ಮಟನ್ ಕುಯಿದು ಏನೋ ಒಂದರ ಸರಿಯಿಲ್ಲ ಅಂತ ಮನಸಲ್ಲಿ ಒಂದು ಉದ್ದೇಶ ಆಯಿತು ಹಾಗಾಗಿ ಏನಾರು ಒಂದು ಸಾಧನೆ ಮಾಡಬೇಕು ಅಂತ ಮನಸಿಂದ ಇದಾಗ್ತಾ ಇತ್ತು ಹಾಗಾಗಿ ನಾವೇ ಮೇಕೆ ಸಾಕಾಣಿಕೆ ಮಾಡಲೇಬೇಕು ಏನಾರ ಆಗಲಿ ಇದರಿಂದ ಅಂದ್ಬಿಟ್ಟು ಬೇರೆ ಕಡೆ ಹೊರಗಡೆ ಎಲ್ಲ ಬೇರೆ ಇದರಲ್ಲೂ ಹೋಗಿ ನಾವು ನೋಡ್ಕೊಂಡು ಬಂದೋ ಯಾವ ರೀತಿ ಮಾಡೋರೆ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಸುಮಾರು ಕಡೆ ಎಲ್ಲ ಮಾಡಿರೋರು ಅನುಭವ ತಕೊಂಡಿ ಮತ್ತೆ ಅದರ ಜೊತೆಗೆ ನಾವು ಟ್ರೈನಿಂಗ್ ಕೂಡ ಮಾಡಿದೆ ಯಾಕೆಂದ್ರೆ ಎಲ್ಲ ವಿಚಾರವನ್ನು ತಿಳ್ಕೊಬೇಕು ತಿಳ್ಕೊಂಡಿ ಆಮೇಲೆ ನಾವು ಕೈ ಹಾಕಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಎಲ್ಲ ತಿಳ್ಕೊಂಡಿ ಆಮೇಲೆ ಮಾಡಿದೋ ಅದರಲ್ಲಿ ಒಂದು 16 ತರ ಮೇಕೆಲಿ ನಮಗೆ ಬೀಟಲ್ಲೇ ಬೆಟ್ರು ಅನಿಸ್ತು ಹಾಗಾಗಿ ನಾವು ಬೀಟಲ್ನೇ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಬೀಟಲ್ ಒಂದು 12 ತಿಂಗಳಿಗೆ ಕ್ರಾಸಿಂಗ್ ಬರುತ್ತೆ ಅದಾಗಿ 5 ವರ್ ತಿಂಗಳಿಗೆ ಮರಿ ಕೊಡುತ್ತೆ ಕನ್ಸೋಲು ಫಸ್ಟ್ ಒಂದು ಮರಿ ಕೊಡುತ್ತೆ ಆಮೇಲೆ ಎರಡನೇ ಸಲಿಯಿಂದ 2 3 ಈ ತರ ಎಲ್ಲ ಮರಿ ಕೊಟ್ಕೊಂಡು ಬರುತ್ತೆ ಹಾಲು ತುಂಬಾ ಚೆನ್ನಾಗಿ 1 ರಿಂದ 1.5 ಲೀಟರ್ ಅಷ್ಟು ಹಾಲು ಬರುತ್ತೆ ಮರಿಗೆ ತುಂಬಾ ಹಾಲು ಸಾಕಾಗೋದ್ರಿಂದ ಅದು ವೇಗವಾಗಿ ಬೆಳೆಯುತ್ತದೆ ಬೀಟಲ್ ಅತಿ ವೇಗವಾಗಿ ಬೆಳೆಯುವಂತದ್ದು ಆ ಮಟನ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತದೆ ಗಂಡು ಮೇಕೆ ಒಂದು 40 ರಿಂದ 60 ಕೆಜಿ ಒಂದೇ ವರ್ಷಕ್ಕೆ ಅದು ಡೆವಲಪ್ ಆಗುತ್ತದೆ ನಮ್ಮ ನಾಟಿಯು ನಾವು ಎಷ್ಟೇ ಚೆನ್ನಾಗಿ ಸಾಕಂಡಿ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅದು 25 ಕೆಜಿ ಇಂದ ಮೇಲೆ ಬರಲ್ಲ ಹಾಗಾಗಿ ಬೀಟಲ್ ಸಾಕಿದ್ರೆ ಅದಕ್ಕೆ ಒಂದಕ್ಕೆ 2 ರಷ್ಟು ಪಟ್ಟು ಲಾಭ ಸಿಗುತ್ತೆ ಆದಾಯ ಚೆನ್ನಾಗಿ ನೋಡಬಹುದು ಆದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡಿ ಶ್ರದ್ಧೆಯಿಂದ ಮಾಡಿದ್ರೆ ಏನು ಲಾಸ್ ಆಗಲ್ಲ ಮಾಡ್ಕೊಂಡು ಹೋಗಬಹುದು ಬೀಟಲ್ ನಮ್ಮತ್ರ ಒಂದು 80 ಹೆಣ್ಣು ಮೇಕೆ ಇದೆ ಒಂದು 20 ಗಂಡು ಮೇಕೆ ಇದೆ ವಿಲ್ಯ ಅನ್ಬಿಟ್ಟು ಕಾಶ್ಮೀರ ತಳಿ ಅದೊಂದು 5 ಪೀಸ್ ಟಗರು ಐತೆ ಅದು ಬಿಟ್ಕೊಂಡ್ರೆ ನಮ್ಮ ನಾಟಿ ಒಂದು 20 ಮರಿಗಳೈತೆ ಕೆಳಗಡೆ ಒಂದು 30 ಕಡಕನಾಥ್ ಕೋಳಿ ಐತೆ ಒಂದು 70 ನಾಟಿ ಐತೆ ಪ್ಯೂರ್ ನಾಟಿ ಇದು ವಿಲ್ಯೈತಿ ಅನ್ಬಿಟ್ಟು ಕಾಶ್ಮೀರ ತಳಿ ಇದು ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು 2 ವರ್ಷದ ಮರಿ ಇದು ಈಗ 4 ಆಗೈತೆ ಒಂದು 65 ರಿಂದ 70 ಕೆಜಿ ಮರಿ ಐತೆ ಇದು ಟೇಸ್ಟ್ ಅಂತೂ ತುಂಬಾ ನಮ್ಮ ಬಂಡೂರು ಮರಿಯಷ್ಟು ಮಟನ್ ಟೇಸ್ಟ್ ಐತೆ ನಾವು ಒಂದು ವರ್ಷಕ್ಕೆ ಹೆಂಗೆ ಇಲ್ಲ ಅಂದ್ರೆ ಒಂದು 50 ಪೀಸ್ ತರಿಸಿ ಇಲ್ಲಿ ಬರುವಂತ ನಮ್ಮ ಸ್ನೇಹಿತರು ಅಕ್ಕಪಕ್ಕದವರು ಎಲ್ಲ ನೋಡಿ ಅದನ್ನ ತುಂಬಾ ಚೆನ್ನಾಗೈತೆ ಅಂದ್ಬಿಟ್ಟು ತಗೊಂಡು ಹೋಗ್ತಾರೆ ಆಮೇಲೆ ಈ ಕುಸ್ತಿ ಪಂದ್ಯಕ್ಕೆ ಒಳ್ಳೆ ಏಳು ಮಾಡಿಸ್ ಜೋಡಿ ಇದು ಟ್ರೈನಿಂಗ್ ಕೊಟ್ಕೊಂಡಿ ಚೆನ್ನಾಗಿ ಮೊಟ್ಟೆ ಎಲ್ಲ ಕೊಟ್ಕೊಂಡಿ ಸಾಕ್ಬಿಟ್ರಂತೂ ಯಾವುದೇ ಇದರಲ್ಲೂ ಮಿಸ್ಸೇ ಇಲ್ಲ ಪ್ರೈಸ್ ಹೊಡ್ಕೊಂಡು ಬರ್ತದೆ ಅಷ್ಟು ಗಟ್ಟಿಯಾಗೈತೆ ಅಷ್ಟು ಚೆನ್ನಾಗೈತೆ ನಾವು ಕಾಶ್ಮೀರದಿಂದ ತರಿಸಿ ಸುಮಾರು ವರ್ಷಕ್ಕೆ ಹೆಂಗೆ ಇಲ್ಲ ಅಂದ್ರೆ 5 ಪೀಸ್ ಅಷ್ಟು ಸೇಲ್ ಮಾಡ್ತಾ ಇರ್ತೀವಿ ನಾಟಿ ಕೋಳಿ ಮತ್ತು ಕಡಕನಾಥ್ ಕೋಳಿ ಅಂತ ಬಿಟ್ಕೊಂಡಿದ್ದೀವಿ ಕಡಕನಾಥ್ ಕೋಳಿ ಒಂದು 30 ಪೀಸ್ ಇದೆ ನಾಟಿ ಕೋಳಿ ಒಂದು ಇಷ್ಟೆಲ್ಲ ಒಂದು 200 250 300 ಗಂಟೆ ಬಿಡ್ಬೋದು ಆದರೆ ಜಾಸ್ತಿ ಸಾಕಿದ್ರೆ ಮೇಕೆಗಳಿಗೆ ಪ್ರಾಬ್ಲಮ್ ಆಯ್ತದೆ ಅಂದ್ಬಿಟ್ಟು ನಾವು ಜಾಸ್ತಿ ಬಿಟ್ಟಿಲ್ಲ ಒಂದು 100 ಚಿಲ್ದ್ರೆ ಅಷ್ಟು ಬಿಟ್ಕೊತೀವಿ ಹಾಗಾಗಿ ಅವು ಪ್ಯೂರ್ ನಾಟಿ ನಮ್ಮವು ಮೊಟ್ಟೆ ಇಲ್ಲೇ 10 ರಿಂದ 12 ರೂಪಾಯಿಗೆ ಸೇಲ್ ಆಯ್ತವೆ ಕೋಳಿ ಬಂದು 1 ಕೆಜಿ ಪ್ಯೂರ್ ನಾಟಿ 450 ರಂಗೆ ಕೊಡ್ತಾ ಇದ್ದೀವಿ ಕಡಕನಾಥ್ ಕೋಳಿ 600 ರಿಂದ 650 ರೂಪಾಯಿ ಅದು ತುಂಬ ರೇಟ್ ಜಾಸ್ತಿ ಅದು ಇದು ಬೀಟಲ್ ಮರಿ ಕನ್ಸೋಲ್ ಇರೋದ್ರಿಂದ ಒಂದೇ ಮರಿ ಹಾಕಿರೋದು ಹಾಕಿ ತಗಲಿ 5.5 ಕೆಜಿ ಇತ್ತು 15 ದಿನ ಆಗೈತೆ ಮರಿ ಹಾಕಿ ಈಗ 6.5 ಕೆಜಿ ಐತೆ ಒಂದು 21 ದಿನ ಆದಮೇಲೆ ಒಂದು ಹಾಲು ಬೆಂಡು ಅಂದ್ಬಿಟ್ಟು ಜಂತುದ್ದು ಔಷಧಿ ಬರುತ್ತದೆ ಅದು ಔಷಧಿ ಹಾಕಬೇಕು ನಾವು ಈದ ಮೇಲೆ ಮರಿಯ ಒಂದು 3 ದಿನ ತಾಯಿ ಹತ್ರ ಬಿಡ್ತೀವಿ ಆಮೇಲೆ ಬೇರೆ ಇರಿಸಿ ಅದಕ್ಕೆ 3 ಟೈಮು ಹಾಲು ಕುಡಿಸ್ತೀವಿ ಒಂದು 2.5 ತಿಂಗಳು ನಾವು ಹಾಲು ಏನು ನಾವು ಯೂಸ್ ಮಾಡಲ್ಲ ಕರ್ಕದು ಏನು ಇದು ಮಾಡೋದಿಲ್ಲ ಮರಿನೇ ಚೆನ್ನಾಗಾಗಲಿ ಅಂದ್ಬಿಟ್ಟು ನಾವು ಮರಿಗೆ ಬಿಡ್ತಾ ಇದ್ದೀವಿ 15 ದಿನ ಬಿಟ್ಟು ಅವಕ್ಕೆ ನಾವು ಸೈಲೇಜ್ ಕೊಡುತ್ತಾ ಶುರು ಮಾಡ್ತೀವಿ ಆಮೇಲೆ ಒಂದು ತಿಂಗಳು ಕಳೀತಾ ಇವು ಆಡುಗಳಿಗೆ ಏನೇನು ಮೇವು ಹಾಕ್ತೀವಿ ಅದೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ತೀವಿ ಅದು ಹಾಕ್ತಾ ಇದ್ದರೆ ಮೇವು ಸ್ವಲ್ಪ ಸ್ವಲ್ಪ ಕಲಿತಾ ಇರ್ತದೆ
ತುಂಬಾ ವೆಯಿಟ್ ಎಲ್ಲ ಚೆನ್ನಾಗಿ ಬರುತ್ತದೆ ಒಂದು ಮೇಕೆಗೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಒಂದು 5 ರಿಂದ 6 ಕೆಜಿ ಮೇವು ಬೇಕು ನಾವು ಏನು ಕೊಡ್ತೀವಿ ತಿಂಡಿ ಅದೆಲ್ಲ ಸೇರಿ ಈ ಒಣಮೇವು ಇರಬಹುದು ಹಸಿಮೇವು ಇರಬಹುದು ಎಲ್ಲ ಸೇರಿ ಒಂದು 5 ಕೆಜಿ ಅಷ್ಟು ಬೇಕು ಒಂದು 60 ಕೆಜಿ ಇದಕ್ಕೆ 5 ಕೆಜಿ ಅಷ್ಟು ಮೇವು ಬೇಕಾಗುತ್ತೆ ಒಂದು 30 ಕೆಜಿ 20 ಕೆಜಿ ಇದಕ್ಕೆ 1 ಕೆಜಿ ಕಮ್ಮಿ ಆಗುತ್ತೆ ಹಾಗಾಗಿ ಒಂದು 5 ರಿಂದ 5.5 ಕೆಜಿ ಅಷ್ಟು ನಾವು ಒಂದೊಂದಕ್ಕೆ ಆ ತರದಲ್ಲಿ ಎಲ್ಲಕ ಮೇವು ಕೊಡ್ತೀವಿ ಮತ್ತೆ ಕೈ ತಿಂಡಿಯ ಮರಿ ಹಾಕಿರೋಕ್ಕೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಒಂದು 40 ರಿಂದ 50 ಕೆಜಿ ಇರೋಕ್ಕೆ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದು 300 ಗ್ರಾಂ ಬರುವಷ್ಟು ಹಾಕ್ತೀವಿ ಇನ್ನುವೇ ಮಣಕಗಳಿಗೆ ಮತ್ತೆ ಚಿಕ್ಕವ ಇರುತ್ತವಲ್ಲ ಅವಕ್ಕೆ ಒಂದು 200 ಗ್ರಾಂ 250 ಗ್ರಾಂ ಬರುವಷ್ಟು ಕೊಡ್ತೀವಿ ನಾವು ಬೆಳಗ್ಗೆ ಟೈಮ್ ಒಂದು 12:30 ಗಂಟ ಒಣಮೇವು ಕೊಡ್ತೀವಿ ತೊಗರಿ ಒಟ್ಟು ಕೊಡ್ತೀವಿ ಮತ್ತೆ ಉಳ್ಳಿ ಒಟ್ಟು ಕೊಡ್ತೀವಿ ಅದನ್ನ ಬಿಟ್ಕೊಂಡ್ರೆ ರಾಗಿ ಹುಲ್ಲೂನು ಕೊಡ್ತೀವಿ ತುಂಬಾ ಚೆನ್ನಾಗಿ ತಿಂತದೆ ಆಮೇಲೆ 12:30 ಮೇಲೆ ಹಸಿರು ಮೇವು ಕೊಡ್ತೀವಿ ಮುಸ್ಕುನ್ ಜೋಳ ಕೊಡ್ತೀವಿ ಕುದುರೆ ಮೆಂತ್ಯ ಕೊಡ್ತೀವಿ ಬೇಲಿ ಮೆಂತ್ಯ ಕೊಡ್ತೀವಿ ಅವರೇ ಬುಡ ತಗಣಿ ಬುಡ ಎಲ್ಲನೂ ಒಂದೊಂದಿನ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ತರದ ಐಟಂ ಕೊಡ್ತೀವಿ ತಿರುಗ ಸಾಯಂಕಾಲ ಬಂದಿ ಯಾವುದು ಸೀಸನ್ ಅಲ್ಲಿ ಕಮ್ಮಿ ಇರ್ತದೆ ಅದು ಮುಸ್ಕುನ್ದು ಜೋಳ ಇರಬಹುದು ಕೈ ತಿಂಡಿಗೆ ಕಡಲೆಕಾಯಿ ಹಿಂಡಿ ರವೆ ಬೂಸ ಎಲೆ ಬೂಸ ಈ ತರದೆಲ್ಲ ಮಿಕ್ಸ್ ಮಾಡಿ ಮಡಿಕೊಂಡಿ ಒಂದಕ್ಕೆ ಒಂದ 250 ರಿಂದ 300 ಗ್ರಾಂ ಸಿಗುವಂಗೆ ಮೇವೆಲ್ಲ ಕೊಡ್ತಿದೀವಿ 120 ನಮ್ಮತ್ರ ಮೇಕೆ ಇದೆ ಒಂದು ಅರರ್ಧ ಎರಡು ಭಾಗ ಮಾಡ್ಕೊಂಡಿ ಒಂದ ದಿನಕ್ಕೆ ಒಂದು ಶಿಫ್ಟ್ ಒಂದು ಕೆಳಗೆ ಬಿಡ್ತೀವಿ ಇನ್ನೊಂದು ದಿನಕ್ಕೆ ಇನ್ನೊಂದು ಸಲ ಬಿಡ್ತೀವಿ ಅಂದ್ರೆ ಎರಡು ದಿನಕ್ಕೆ ಒಂದು ಶಿಫ್ಟ್ ಬಿಸ್ಲಿಗೆ ಬಿಡಬೇಕು ಈ ಚರ್ಮದ ಕಾಯಿಲೆ ಸುಮಾರು ಒಂದು 60% ಕಾಯಿಲೆ ಬಿಸ್ಲಲ್ಲಿ ಬುಟ್ಟಿ ಮೇಯಿಸೋದರಿಂದ ಎಲ್ಲ ಅವಾಯ್ಡ್ ಆಗುತ್ತದೆ ಒಂದು 20 ನಾಟಿ ಮೇಕೆನು ನಾಟಿ ಕುರಿ ಐತೆ ಅದು ಇದ್ರ ಜೊತೆಲೆ ಸಾಕಂಡಿ ಮಾಮೂಲಿ ಸ್ಟಾಲ್ ಫೀಡಿಂಗ್ ಅಲ್ಲೇ ಸಾಕ್ತಾ ಇದೀವಿ ಹೊರಗಡೆ ಏನು ಬಿಟ್ಟು ಮೇಯಿಸೋದಿಲ್ಲ ಬಿಸ್ಲಿಗೆ ಬಿಡ್ತೀವಿ ಮತ್ತೆ ಒಳಗಡೆ ಇದು ಮಾಡ್ತಿದ್ದೀವಿ ಅದು ತುಂಬ ಚೆನ್ನಾಗಿ ನಾವು ಮೇವು ಕೊಡೋದ್ರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಬರುವಂಥ ಕಾಯಿಲೆಗಳು ಏನು ಅದು ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ಮೇವು ಕೊಡಬೇಕು ಅನ್ನೋದು ಇದರಲ್ಲಿ ಮೇನ್ ಆಗಿರುತ್ತೆ ಹಾಗಾಗಿ ನಾವು ಟ್ರೈನಿಂಗಲ್ಲಿ ಎಲ್ಲ ತಿಳ್ಕೊಂಡಿದ್ದೀವಿ ಸ್ವಲ್ಪ ಎಲ್ಲ ನಾವೇ ಮಾಡ್ಕೋತೀವಿ ಏನೋ ನಮಗೆ ಗೊತ್ತಾಗದೇ ಇರುವಂಥದ್ದು ಡಾಕ್ಟರ್ ಕರೆಸಿ ನಾವು ಅವ್ರ ಕೈಲಿ ಇದು ಮಾಡಿಸ್ತೀವಿ ಇದು ಮೇನು ಪಿ ಪಿ ಆರು HS ಇ ಟಿ ಈ ಥರ ಕಾಯಿಲೆಗಳು ಬರೋಕ್ಕೆ ಮೊದಲೇ ನಾವು ಆ ತಿಂಗಳಲ್ಲಿ ಅವಕ್ಕೆ ಮೆಡಿಸನ್ ಎಲ್ಲ ಮಾಡ್ಕೊಂಬಿಟ್ರೆ ಯಾವ ಕಾಯಿಲೆನೂ ಬರೋದಿಲ್ಲ ಮೇಯ್ನಾಗಿ ಏನಪ್ಪ ಅಂದರೆ ಒಂದು ಬೆಳಗ್ಗೆ ಟೈಮು ಒಣಮೇವು ಕೊಡಬೇಕು ಒಣಮೇವು ಕೊಡೋದ್ರಿಂದ ಒಂದು 50% ರೋಗನೇ ಕಂಟ್ರೋಲ್ ಆಗೋಗುತ್ತೆ ಆಮೇಲೆ ಹಾಕೋವಂಥ ನಾವು ಬೆಳೆ ಹಾಕೋವಂಥವಕ್ಕೆ ಅವಾಗ ಒಳ್ಳೊಳ್ಳೆ ಪ್ರೋಟೀನ್ ಸಿಗುವಂಥದ್ದು ಕುದುರೆ ಮೆಂತ್ಯ ಬೇಲಿ ಮೆಂತ್ಯ ಮುಸ್ಕುನ್ ಜೋಳ ಈ ಥರದ್ದೆಲ್ಲ ಕೊಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಅವಕ್ಕೆ ಎಲ್ಲ ಥರದ್ದು ನಾರಿನಂಶ ಎಲ್ಲ ಸಿಗಬೇಕು ಆ ಥರದ್ದೆಲ್ಲ ಸಿಗೋ ಥರ ಮೇವು ಕೊಟ್ಕೊಂಡು ಹೋದರೆ ಏನು ತೊಂದರೆ ಇಲ್ಲ ಬ್ರೀಡಿಂಗು ಮರಿ ಇದೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ತಿಂಗಳಿಗೆ ಏನಿಲ್ಲ ಅಂದರೆ ನಮಗೆ ಒಂದು 20-25-30 ಮರಿ ಸಿಗ್ತದೆ ಒಂದು ತಿಂಗಳಿಗೆ 10-15-20 ಸೇಲ್ ಆಯ್ತಾ ಇರ್ತವೆ ಮಿನಿಮಮ್ಮು ಕಮ್ಮಿ ಅಂದರೆ ಒಂದೊಂದು ಸಲ 20-30-50 ಗಂಟುವೆ ಮಾರಿದ್ದೀವಿ ಒಂದು ಸಲ ಒಂದೊಂದು 100 ಮರಿನೂ ಎರಡೇ ದಿನಕ್ಕೆ ಮಾರಿರುವಂಥ ಒಂದು ಇದು ಐತೆ ಹಂಗಾಗಿ ತುಂಬ ಚೆನ್ನಾಗಿ ಬೀಟಲು ಒಳ್ಳೆ ತಳಿ ಸಾಕುವಂಥವರು ಈಗ ರೈತರುಗಳು ಹೊಸದಾಗಿ ಮಾಡುವಂಥವರು ಈ ಕಮ್ಮಿ ಸಿಗ್ತದೆ ಅಂದ್ಬಿಟ್ಟು ಯಾವ್ಯಾವುದೋ ಮಾಡಿ ಸುಮ್ಮನೆ ಕೈ ಸುಟ್ಕೊಳ್ಳೋದ ಇದು ಮಾಡೋದಾಗಿ ಬೀಟಲ್ ಮಾಡಿದ್ರೆ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಐತೆ ಬೀಟಲ್ಲು ರೋಗಕ್ಕೆ ನಮ್ಮ ಅದು ಅಲ್ಲದೆ ನಮ್ಮ ಕರ್ನಾಟಕಕ್ಕೆ ಬೆಸ್ಟ್ ತಳಿ ಅಂದರೆ ಬೀಟಲ್ಲು ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ನಮ್ಮ ನಾಟಿ ಥರನೇ ಅದು ಕಪ್ಪಿರೋದ್ರಿಂದ ಮಟನ್ನು ಚೆನ್ನಾಗಿರುತ್ತೆ ಬೀಟಲ್ಲೇ ಮಾಡಿದ್ರೆ ಉತ್ತಮ ಅಂತ ನಾನು ರೈತರುಗಳಿಗೆ ಹೇಳ್ತೀನಿ ಸರ್ ಶೆಡ್ಡು ಇದು ಒಟ್ಟಣಿಗೆ ಥರ ಮಾಡಿ ನಾವು ಕೆಳಗಿಂದ ಒಂದು 6 ಅಡಿ ಅಂತರ ಬಿಟ್ಟು ಒಂದು 8 ಕಪಾರ್ಟ್ಮೆಂಟ್ ಥರ ಮಾಡ್ಕೊಂಡು ನಾವು ಮಾಡಿದ್ದೀವಿ ಐಟ್ ಹಾಕ್ತಾರ ಏನು ಕಿಂಗ್ ಮಾಡ್ಕೊಂಡು ಅಂದರೆ ನಾವು ಹೊರಗಡೆ ನೋಡಿದಾಗ ಎಲ್ಲ ರೀಪರ್ ಹಾಕಿ ಮತ್ತು ಅಡಿಕೆ ಪಟ್ಟೆಲ್ಲ ಹಾಕಿ ಮಾಡಿದರು ಒಂದೊಂದು ಫಾರ್ಮಲ್ಲಿ ಹೋದಾಗ 2-3 ಕಾಲು ಏಟಾಗಿರೋವು ಕಾಣಿಸ್ತಿದ್ದು ಹಂಗಾಗಿ ನಾವು ಆ ಥರದ್ದು ಬೇಡ ಐಟ್ ಹಾಕೋಕ್ಕಾಗಿ ಚೆನ್ನಾಗಿ ಮಾಡಿಸ್ಕೊಳ್ಳೋದಾ ಒಂದು ಕಾಲು ಏಟಾಗಬಾರ್ದು ಒಂದು ಮರಿ ಏಟಾದರೂ ನಮ್ಗೆ ತುಂಬ ತೊಂದರೆ ಆಯ್ತದೆ ಅಂದ್ಬಿಟ್ಟು ನಾವು ಈ ಥರ ಐಟ್ ಹಾಕಾಗಿ ಕೊಯಮತ್ತೂರಿಂದ ಇದನ್ನು ತರಿಸಿ ಈ ಸ್ಲ್ಯಾಟ್ ಹಾಕ್ಸಿ ತುಂಬ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಚೆನ್ನಾಗಿ ಮಾಡಿಸ್ತೀವಿ ಸರ್